ಅದು ಸಾವಿರಾರು ವಿದ್ಯಾರ್ಥಿನಿಯರಿಗೆ ವಿದ್ಯಾದಾನದ ಕೇಂದ್ರ ಆ ಕೇಂದ್ರದ ಮುಂದೆ ವಿಶ್ವ ಮಾನವ ಹಕ್ಕುಗಳ ವೇದಿಕೆ ಕಾರ್ಯಕರ್ತರು ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ ಮಹಿಳಾ ಕಾಲೇಜಿಗೂ ಉಪವಾಸ ಸತ್ಯಾಗ್ರಹಕ್ಕೂ ಏನು ಸಂಬಂಧ ಅಂತೀರಾ ಅದರ ವರದಿ ಇಲ್ಲಿದೆ ನೋಡಿ ಕಾಲೇಜು ಮುಖ್ಯದ್ವಾರದ ಮುಂದೆ ಉಪವಾಸ ಸತ್ಯಾಗ್ರಹ ಕೂತ ವಿಶ್ವ ಮಾನವ ಹಕ್ಕುಗಳ ವೇದಿಕೆಯ ಕಾರ್ಯಕರ್ತರು ಮತ್ತೊಂದು ಕಡೆ ಇಡೀ ಕಾಲೇಜಿನ ಸಿಬ್ಬಂದಿಗಳು ಮೂಕ ಪ್ರೇಕ್ಷಕರಂತೆ ನಿಂತಿರೋ ದೃಶ್ಯ ಇವೆಲ್ಲವೂ ಕಂಡುಬಂದಿದ್ದು ತುಮಕೂರಿನ ಹೃದಯ ಭಾಗದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಇಂತಹ ಸನ್ನಿವೇಶಕ್ಕೆ ಪ್ರಮುಖ ಕಾರಣ ಕಾಲೇಜು ಆರಂಭಗೊಂಡು ಹಲವು ವರ್ಷಗಳೇ ಕಳೆದರೂ ಮೂಲಭೂತ ಸೌಕರ್ಯಗಳು ಮರಿಚಿಕೆ ಕೊಠಡಿಗಳ ಕೊರತೆ ಸರಿಯಾದ ಪಾಠಗಳನ್ನು ಕೇಳಲಾಗದೆ ಸಂಕಷ್ಟಕ್ಕೆ ಸಿಲುಕಿರುವ ವಿದ್ಯಾರ್ಥಿನಿಯರು ಇದನ್ನ ಮನಗಂಡ ವಿಶ್ವ ಮಾನವ ಹಕ್ಕುಗಳ ವೇದಿಕೆ ಕೆಲವು ತಿಂಗಳ ಹಿಂದೆ ಹೋರಾಟ ನಡೆಸಿತ್ತು ಸಂಬಂಧಪಟ್ಟ ಇಲಾಖೆಗಳ ಗಮನ ಸೆಳೆದಿತ್ತು ಆಗ 2 ಕೋಟಿ ಅನುದಾನ ಬಿಡುಗಡೆ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ರು ಆದರೆ ಇಲ್ಲಿಯವರೆಗೂ ಕಾಮಗಾರಿ ಆರಂಭವೇ ಆಗಿಲ್ಲ ಎಂದು ಆರೋಪಿಸಿದ್ದಾರೆ ವಿಶ್ವ ಮಾನವ ಹಕ್ಕುಗಳ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಸಿದ್ದಲಿಂಗೇಗೌಡ ನಗರದ ಹೃದಯ ಭಾಗದಲ್ಲಿರತಕ್ಕಂತ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಯಾವುದೇ ಕನಿಷ್ಠ ಮೂಲ ಸೌಲಭ್ಯಗಳಿಲ್ಲ ಅಂತ 2014 ರಿಂದ ಸುಮಾರು 106 ಮನವಿಗಳನ್ನು ರಾಜ್ಯ ಸರ್ಕಾರಕ್ಕೆ ಮತ್ತೆ ಸಂಬಂಧಪಟ್ಟಂತ ಇಲಾಖೆಗೆ ಕಾಲೇಜು ಶಿಕ್ಷಣ ಇಲಾಖೆಗೆ ಮನವಿ ಮಾಡ್ಕೊಂಡೇ ಬರ್ತಾ ಇದ್ವಿ 2020-21 ರಲ್ಲಿ ನಾವು ಉಪವಾಸ ಕುಳಿತುಕೊಳ್ಳುತ್ತು ಇದರ ಪ್ರತಿಭಟನೆ ಮಾಡ್ತೀವಿ ಅಂತ ಅಂದಾಗ 200 ಲಕ್ಷನ ನಾವು ಬಿಡುಗಡೆ ಮಾಡಿದೀವಿ ಅಂತ ಹೇಳಿ ನಮಗೊಂದು ಲೆಟರ್ನು ಕೂಡ ಕೊಟ್ಟರು ಡೈರೆಕ್ಟರೇಟಿಂದ ಮತ್ತೆ ಕಮಿಷನರೇಟಿಂದ ಅದನ್ನ ಇಲ್ಲಿಯ ತನಕನು ಕೂಡ ಯಾವುದೇ ಕನಿಷ್ಠ ಡೆವಲಪ್ಮೆಂಟ್ ಯಾವುದು ಕೂಡ ಆಗಲಿಲ್ಲ ಕಟ್ಟಡ ನಿರ್ಮಾಣ ಆಗಲಿ ಶೌಚಾಲಯಗಳ ನಿರ್ಮಾಣ ಆಗಲಿ ಕುಡಿಯಕ್ಕೆ ನೀರಿನ ವ್ಯವಸ್ಥೆಗಳಾಗಲಿ ಕೊಠಡಿಗಳಾಗಲಿ ಅಥವಾ ಮೂಲ ಸೌಕರ್ಯಗಳು ಇವನು ಲ್ಯಾಬ್ಗಳಲ್ಲಾಗಿರಲಿ ಅಥವಾ ಗ್ರಂಥಾಲಯಗಳು ಇದರಲ್ಲಿ ಏನೂ ಇಲ್ಲ ಒಂದು ಸಣ್ಣ ದನಿನ ಕೊಟ್ಟಿಗೆಕ್ಕಿಂತಲೂ ನಾನು ಹೇಳಿದೆ ಅವರ ಡೈರೆಕ್ಟರ್ ಮಾತಾಡಿದಂತ ಸಂದರ್ಭದಲ್ಲಿ ದನಿನ ಕೊಟ್ಟಿಗೆಕ್ಕಿಂತಲೂ ಕಡೆಯಾಗಿರತಕ್ಕಂತ ವಾತಾವರಣದಲ್ಲಿ ಮಕ್ಕಳು ಪ್ರಥಮ ದರ್ಜೆ ಹೆಣ್ಣು ಮಕ್ಕಳು ಪಾಠ ಕಲಿತಿದ್ದಾರೆ ಅದರಿಂದ ದಯಮಾಡಿ ತಕ್ಷಣ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಇಲ್ಲಿ ತನಕ ಆದೇಶ ಒಂದು ಕೊಟ್ಟರೆ ಇವತ್ತು 200 ಲಕ್ಷ ಬಿಡುಗಡೆ ಆಗಿದೆ ಅಂತ ಇಲ್ಲಿ ತನಕ ಅವರಿಗೆ ಯಾವುದೇ ಮೂಲ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಅಂದಿನ ಹೋರಾಟದ ಫಲವಾಗಿ 2020-21 ಸಾಲಿನ ಸಾಮಾನ್ಯ ಯೋಜನೆಯ ಅಡಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಹೊಸ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಅನುಮೋದನೆ ದೊರೆತಿದೆ ಅದಲ್ಲದೆ 2 ಕೋಟಿ ರೂಗಳ ಮೊತ್ತದಲ್ಲಿ ಬೆಂಗಳೂರಿನ ಮೇ ರೈಟ್ ಸಂಸ್ಥೆ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದೆ ಟೆಂಡರ್ ಪ್ರಕ್ರಿಯೆ ಕೂಡ ಆಗಿದೆ ಆದರೆ ಸಂಬಂಧಪಟ್ಟ ಸಂಸ್ಥೆ ಇನ್ನೂ ಕೆಲಸವೇ ಆರಂಭಿಸಿಲ್ಲ ಇದನ್ನು ಗಮನಿಸಿದ ವಿಶ್ವ ಮಾನವ ಹಕ್ಕುಗಳ ಸೇವಾ ಸಮಿತಿ ಮತ್ತೆ ಉಪವಾಸದ ಎಚ್ಚರಿಕೆ ನೀಡಿತು ಬುಧವಾರ ಉಪವಾಸದ ಹೋರಾಟದ ಸುಳಿವು ಅರಿತ ಸಂಸ್ಥೆ ಕೆಲಸ ಮಾಡಿಸುವ ಹೈಡ್ರಾಮಾ ಮಾಡಿದೆ ಪ್ರತಿಭಟನೆ ನಡೆಸುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿದ ಕಾಲೇಜಿನ ಪ್ರಾಂಶುಪಾಲೆ ವಸಂತ ಅವರ ಮನವಿಗೂ ಹೋರಾಟಗಾರರು ಮಣಿದಿಲ್ಲ ಸರಿಯಾದ ಕಟ್ಟಡ ಇಲ್ಲ ವಿದ್ಯಾರ್ಥಿನಿಯರಿಗೆ ಶಾಶ್ವತ ಶೌಚಾಲಯ ಇಲ್ಲವೇ ಇಲ್ಲ 1000ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಇದ್ದರೂ ಉದಾಸೀನತೆ ತೋರಲಾಗಿದೆ ಅನುದಾನ ಬಿಡುಗಡೆಯಾಗಿ 8 ತಿಂಗಳು ಕಳೆದರೂ ಗುತ್ತಿಗೆ ಪಡೆದ ಮೇ ರೈಟ್ ಸಂಸ್ಥೆ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕಿದೆ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ವೇಳೆ ಯಾವುದೇ ಅವಘಡಗಳು ನಡೆದರೂ ಇಲಾಖೆಯೇ ಹೊಣೆ ಎಂದು ವಿಶ್ವ ಮಾನವ ಹಕ್ಕುಗಳ ಸೇವಾ ಸಮಿತಿ ಎಚ್ಚರಿಸಿದೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಅನ್ನೋ ಸರ್ಕಾರ ತುಮಕೂರಿನ ಸರ್ಕಾರಿ ಮಹಿಳಾ ಕಾಲೇಜಿನ ಸ್ಥಿತಿ ಯಾರ ಗಮನಕ್ಕೂ ಬಾರದೇ ಇರೋದು ದುರಂತ